ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಮನೆಯಲ್ಲೇ ನಾವು ಚಿನ್ನದ ಒಡವೆಗಳನ್ನ ಹೇಗೆ ಈಸಿಯಾಗಿ ಹೇಗೆ ಜ್ಯುವೆಲರಿ ಶಾಪ್ನಲ್ಲಿ ಪಾಲಿಶ್ ಮಾಡಿ ಮತ್ತು ಪಳಪಳ ಅನ್ನೋ ರೀತಿಯಲ್ಲಿ ತೊಳೆದುಕೊಡ್ತಾರಲ್ಲ, ಅದೇ ರೀತಿ ನಾವು ಮನೆಯಲ್ಲಿ ಹೇಗೆ ತೊಳೆಯೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತೇ ಇದೆ, ಅಲ್ಲಿ ಶ್ರಾವಣ ಶುರುವಾಗಿದೆ, ಮುಂದಿನ ತಿಂಗಳಿಗೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಅಮ್ಮವ್ರಿಗೆ ಅಲಂಕಾರ ಮಾಡಲಿಕ್ಕೆ ನಾವು ಒಡವೆಗಳನ್ನ ಯೂಸ್ ಮಾಡೇ ಮಾಡ್ತೀವಿ. ನಕಲಿ ಹಾಕಿ ಅಲಂಕಾರ ಮಾಡಿದರೂ ಕೂಡ ಅಮ್ಮನವ್ರಿಗೆ ಸ್ವಲ್ಪನಾದರೂ ಕೂಡ ಚಿನ್ನದ ಒಡವೆಗಳನ್ನ ಇಡಲೇಬೇಕಾಗುತ್ತೆ. ಅದಕ್ಕೋಸ್ಕರನಾದರೂ ಕೂಡ ತುಂಬ ಜನ ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗಿ ಪಾಲಿಶ್ ಮಾಡಿಸ್ಕೊಂಡು ಮತ್ತು ಒಡವೆಗಳನ್ನ ತೊಳ್ಸ್ಕೊಂಡು ಬರ್ತಾರೆ. ಫ್ರೆಂಡ್ಸ್, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ಚಿನ್ನ ಬೆಳ್ಳಿ ಅಂಗಡಿಗೆ ಕೊಟ್ಟರೆ ಒಡವೆಗಳು ಸ್ವಲ್ಪನಾದರೂ ಕೂಡ ಗ್ರಾಮ್ ಕಮ್ಮಿ ಆಗೇ ಆಗುತ್ತೆ. ತುಂಬ ಜನ ಹೇಳ್ತಿರ್ತಾರೆ, ಬೇಕಾದರೆ ಕೇಳಿ. ನಾನು ಯಾವಾಗಲೂ ಕೂಡ ಚಿನ್ನ ಬೆಳ್ಳಿ ಅಂಗಡಿಗೆ ಕೊಟ್ಟು ಪಾಲಿಶ್ ಮಾಡಿಸೋದಾಗಲಿ ಒಡವೆಗಳನ್ನ ತೊಳ್ಸೋದಾಗಲಿ ಮಾಡಿಲ್ಲ. ನಾನು ಅನ್ಕೋತೀನಿ ಅಷ್ಟೊಂದು ಡೌಟ್ ಇರಬೇಕಾದ್ರೆ ಯಾಕೆ ಕೊಡಬೇಕು ನಾವು ಹೊರಗಡೆ ತೊಳಿಲಿಕ್ಕೆ? ನಾವೇ ಮನೆಯಲ್ಲೇ ಈಸಿಯಾಗಿ ತೊಳ್ಕೊಬೋದಲ್ಲ. ಈ ರೀತಿ ಕೆಮಿಕಲ್ ಯೂಸ್ ಮಾಡಿದಲ್ಲೇ ಮನೆಯಲ್ಲಿ ಇರುವಂಥ ಶಾಂಪೂನಲ್ಲಿ ನಾವು ಎಷ್ಟು ಚೆನ್ನಾಗಿ ತೊಳಿಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಫ್ರೆಂಡ್ಸ್, ನಾವು ನಮ್ಮ ಗೃಹಿಣಿಯರು ಅಟ್ಲೀಸ್ಟ್ ಒಂದು ತಿಂಗಳಿಗೊಂದು ಸರ್ಲನಾದರೂ ನಮ್ಮದು ಕಿವಿ ಓಲೆ ಇರ್ಬೋದು ಏನಾದರೂ ಕೂಡ, ಅಂದರೆ ಮಂಗಳಸೂತ್ರ ಬುಟ್ಟಿ, ಕೆಲವೊಬ್ಬರು ಮಂಗಳಸೂತ್ರನ ಕತ್ತಿಂದ ತೆಗಿಲಿಕ್ಕೆ ಇಷ್ಟಪಡಲ್ಲ, ಮತ್ತು ಅದನ್ನೇನು ಅಷ್ಟೇನು ಅವಶ್ಯಕತೆ ಇಲ್ಲ ಮಂಗಳಸೂತ್ರ ತೊಳೆಯುವಂಥದ್ದು. ಪ್ರತಿದಿನ ನಾವು ಸ್ನಾನ ಮಾಡೋದ್ರಿಂದ ಅದು ತಕ್ಕಮಟ್ಟಿ ಕ್ಲೀನ್ ಆಗುತ್ತೆ. ಕಿವಿ ಓಲೆ ಉಂಗುರಗಳು ಇಲ್ಲ ಬಳೆಗಳಿರ್ಬೋದು, ಆದಷ್ಟು ಒಂದು ತಿಂಗಳಿಗೊಂದು ಸಲನಾದರೂ ಕೂಡ ನಾವು ತೆಗ್ದು ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಆರೋಗ್ಯ ದೃಷ್ಟಿಯಿಂದಲೂ ಮತ್ತು ಸಾಂಪ್ರದಾಯಿಕ ದೃಷ್ಟಿಯಿಂದಲೂ. ಆರೋಗ್ಯ ದೃಷ್ಟಿ ಅಂತಂದರೆ ಹೇಗೆ ಹೇಳ್ತೀನಿ ಅಂತಂದರೆ, ಈಗ ನೋಡಿ ತುಂಬ ಒಂದು ವರ್ಷ ಎರಡು ವರ್ಷ ಒಂದೇ ಹೊಲೆನ ಒಂದು 6 ತಿಂಗಳು ಮೇಲೆ, ಒಂದು ವರ್ಷ ಎರಡು ವರ್ಷನೂ ಕೂಡ ಬೇಡಿ, ಒಂದು 6 ತಿಂಗಳು ಮೇಲೇ ಇಕ್ಕಿದ್ರೆ ಹಿಂದೆ ಎಲ್ಲ ತುಂಬಾ ಗಲೀಜ್ಕೋತಿರುತ್ತೆ. ನಾವೇನಾದರೂ ಕೂದಲಿಗೆ ಎಣ್ಣೆ ಹಾಕಿದರೆ ಅದು ತಿರ್ಕ ಮೇಲೆಲ್ಲ ಗಲೀಜ್ಕೋತಿರುತ್ತೆ. ಇದರಿಂದ ನಮಗೆ ಕಿವಿನಲ್ಲಿ ತುರ್ಕೆಗಳು ಮತ್ತು ಗುಳ್ಳೆಗಳೆಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಅದು ಆರೋಗ್ಯ ದೃಷ್ಟಿಯಿಂದಲೂ ಕೂಡ ತುಂಬ ಒಳ್ಳೆಯದು. ಮತ್ತು ಸಾಂಪ್ರದಾಯಿಕ ದೃಷ್ಟಿಯಿಂದ ಅಂತ ಅಂದರೆ, ಆದಷ್ಟು ಕೂಡ ನಾವು ನಮ್ಮ ಮುತ್ತೈದೆ ಅಂತಂದರೆ ಒಂದು ಲಕ್ಷ್ಮೀ ರೂಪ ಅಂತಲೇ ಹೇಳ್ಬೋದು. ಒಂದು ಮೂಗುತಿ, ಕಿವಿ ಹೋಲೆ, ಕಾಲುಂಗ್ರ, ಬಳೆ ಇದೆಲ್ಲ ನಮ್ಮದು ಲಕ್ಷಣಗಳು. ಆದಷ್ಟು ಕೂಡ ಚಿನ್ನದ ಒಡವೆಗಳನ್ನ ತೊಳೆದು ಹಾಕೊಳ್ಳೋದ್ರಿಂದ ಸಾಂಪ್ರದಾಯಿಕವಾಗ ಕೂಡ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಅಂತಂದರೆ, ನಾವು ಒಡವೆನ ಎಲ್ಲಾದರೂ ಹೊರಗಡೆ ಹಾಕ್ಕೊಂಡು ಹೋಗಿ ಬಿಚ್ಚಿಬಿಟ್ಟು ಹಾಗೆ ತುಂಬಿಟ್ಬಿಡ್ತೀವಿ, ಮತ್ತು ಹಾಗೆಯೇ ಇಟ್ಟು ಮತ್ತು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಧೂಳು, ನಾವು ಹಾಕಿರುವಂಥ ಬೇವರು ಅದೆಲ್ಲ ಸೇರಿ ಚಿನ್ನದ ಕ್ವಾಲಿಟಿನೂ ಕೂಡ ಹಾಳಾಗೋ ಚಾನ್ಸ್ ಇರುತ್ತೆ. ಅದಕ್ಕಿಂತ ನಾವು ಹೊರಗಡೆ ಎಲ್ಲಾದರೂ ಹಾಕ್ಕೊಂಡು ಹೋಗಿ ಬಿಚ್ಚಿ ಇಡೋದಕ್ಕಿಂತ ಮೊದಲು ತೊಳೆದೇ ಇಟ್ಬಿಟ್ರು ಕೂಡ ಅದಿನ್ನೂ ತುಂಬ ಒಳ್ಳೆಯದು. ಮತ್ತು ಇನ್ನೂ ನೆಕ್ಸ್ಟ್ ಟೈಮ್ ನಾವೆಲ್ಲಾದರೂ ಹೋಗಬೇಕಾದ್ರೆ ಸ್ವಲ್ಪ ಕಪ್ಪಾಗಿದ್ದರೂ ಕೂಡ ನಾವು ತೊಳೆದಿಡೋದ್ರಿಂದ ಅದು ಕ್ಲೀನಾಗಿರುತ್ತೆ ಮತ್ತು ಚೆನ್ನಾಗೂ ಕೂಡ ಕಾಣಿಸುತ್ತೆ. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ನಾವು ಮನೆಯಲ್ಲಿ ಒಡವೆಗಳನ್ನ ಆವಾಗವಾಗ ಕ್ಲೀನ್ ಮಾಡುವಂಥದ್ದು ತುಂಬ ಒಳ್ಳೆಯದು. ಅದು ಕೂಡ ಈ ರೀತಿ ನಾನು ಹೇಳ್ಕೊಡ್ತೀನಲ್ಲ, ಆ ರೀತಿ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿ ಚಿನ್ನಕ್ಕೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಅಂದರೆ ಹೇಳ್ತಿದ್ದಲ್ಲ ಹೊರಗಡೆ ಚಿನ್ನ ತೋರಿಸೋದ್ರಿಂದ ಚಿನ್ನದ ಕ್ವಾಲಿಟಿನೂ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾರೆ, ಒಬ್ಬೊಬ್ಬರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ನೀವು ಎಷ್ಟು ನಂಬ್ತಿರೋ ಅಂತ. ಇದೆಲ್ಲದಕ್ಕಿಂತನೂ ಮನೆಯಲ್ಲೇ ತೊಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಲೋಟದಷ್ಟು ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ. ಬಿಸಿನೀರು ಅಂದರೆ ಹೆಚ್ಚು ನೀರನ್ನ ಕುದಿಸೋಕ್ಕೇನು ಹೋಗಬೇಡಿ, ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಾದರೂ ಕೂಡ ಸಾಕು. ಮತ್ತು ಇದಕ್ಕೆ ಒಂದು 2 ಅನಿಯಷ್ಟು ಶಾಂಪು ಹಾಕ್ಕೊಂಡಿದ್ದೀನಿ. ಬಿಸಿನೀರು ಯಾಕೆ ತೊಗೊಂಡೆ ಅಂತಂದರೆ, ಈ ಕಿವಿ ಓಲೆಗಳಲ್ಲಿ ತುಂಬ ಅಂಟಂಟು ಥರ ಇರುತ್ತೆ ಕೊಳೆಗಳು, ಎಣ್ಣೆ ಎಲ್ಲ ಸೇರ್ಕೊಂಡು ತುಂಬಾ ಒಂಥರ ಅಂಟಂಟು ಥರ ಅಂಟ್ತಾ ಇರುತ್ತೆ, ಅದೆಲ್ಲ ಬೇಗ ರಿಮೂವ್ ಆಗುತ್ತೆ. ಫ್ರೆಂಡ್ಸ್, ಅದಕ್ಕೆ ನಾನು ಇವಾಗ ಶಾಂಪು ಹಾಕಿದ್ದೀನಿ. ಕೆಲವೊಂದು ಒಡವೆಗಳನ್ನ ತೊಗೊಂಡಿದ್ದೀನಿ ನೋಡಿ, ಒಂದು ಉಂಗುರ ತೊಗೊಂಡಿದ್ದೀನಿ, ಮತ್ತು ಒಂದು ಜೊತೆ ಮಾಟಿ ನೋಡಿ, ಇದು ನನ್ನ ಮಾಟಿ. ನಂದು ಒಡವೆಗಳು ಯಾವುದು ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟಿಲ್ಲ, ನೋಡೋಣ ಫ್ರೆಂಡ್ಸ್. ಇನ್ನೂ ಕೂಡ ಈಗ ತಾನೇ ನಂದು ಚಾನಲ್ಲು ಸ್ವಲ್ಪ ಸ್ವಲ್ಪ ಗ್ರೋ ಆಗ್ತಾ ಇದೆ, ಹಾಗಾಗಿ ನಂದು ಕೂಡ ಒಂದು ಮಟ್ಟಕ್ಕೆ ಅಂತ ಬಂದಾಗ ನಾನು ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ನಿಮ್ಗಳ ಜೊತೆ. ಮತ್ತು ಇದೊಂದು ಲಕ್ಷ್ಮೀ ಚೈನು. ಲಕ್ಷ್ಮೀ ಚೈನು ನಾನು ಪ್ರತಿ ವರ್ಷನೂ ಕೂಡ ಮಹಾಲಕ್ಷ್ಮಿಗೆ ಹಾಕ್ತೀನಿ, ಈ ವರ್ಷನೂ ಕೂಡ ವರಮಹಾಲಕ್ಷ್ಮಿಗೆ ಹಾಕಬೇಕು. ಅದಕ್ಕೆ ನಾನು ತೊಳೆಯೋಣ ಅಂತ ಅಂದ್ಕೊಂಡಿದ್ದೆ, ಜೊತೆಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಂಗೂ ಆಗುತ್ತೆ, ಒಂದು ವಿಡಿಯೋ ಮಾಡ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಷ್ಟನ್ನು ತೊಗೊಂಡಿದ್ದೀನಿ ತೊಳಿಲಿಕ್ಕೆ ಅಂತ ಅಂದ್ಬಿಟ್ಟು. ಮೊದಲೇ ಹೇಳಿದ ರೀತಿ ಸ್ವಲ್ಪ ಉಗುರು ಬೆಚ್ಚಿನ ನೀರಿಗೆ ಒಂದು ಸ್ವಲ್ಪ ಶಾಂಪು ಹಾಕಿದ್ದೀನಿ. ಶಾಂಪು ಹಾಕಿದಾದಮೇಲೆ ಇದನ್ನು ಇಲ್ಲಿಗೆ ನಾನು ಹಾಕ್ತಾ ಇದ್ದೀನಿ ಒಡವೆಗಳಿಗೆ ಹಾಕ್ಬಿಟ್ಟು.
ನಿಮಿಷ ಹಾಗೆ ಬಿಟ್ಬಿಡೋಣ ಒಡಬೇನ. ಏಕೆ ಅಂತಂದರೆ ತುಂಬ ಹಳೇ ಕೊಳೆಗಳಿದ್ದರೆ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ, ಅದಕ್ಕೇ ಸ್ವಲ್ಪ ನೆನೆ ಹಾಕೋದ್ರಿಂದ ಈಸಿಯಾಗಿ ಕೊಳೆ ಬಿಡುತ್ತೆ. ಫ್ರೆಂಡ್ಸ್, 10 ನಿಮಿಷ ಆಗಿದೆ. ಈಗ ನಾನು ಒಂದು ಬ್ರಷ್ ತೊಗೊಂಡಿದ್ದೀನಿ, ಆದಷ್ಟು ಕೂಡ ಸಾಫ್ಟಾಗಿರೋ ಬ್ರಷ್ನ ತೊಗೊಳ್ಳಿ, ಜಾಸ್ತಿ ರಫ್ ಆಗಿರೋ ಬ್ರಷ್ನ ತೊಗೊಳಕ್ಕೆ ಹೋಗಬೇಡಿ. ಅದು ಸಣ್ಣ ಸಣ್ಣ ಮಕ್ಕಳುಗಳು ಬ್ರಷ್ ಮಾಡ್ತಾರಲ್ಲ, ಬೇಬಿ ಬ್ರಷ್ ಇರುತ್ತಲ್ಲ, ಆ ಬ್ರಷ್ ತೊಗೊಳೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಈಗ ನಾನು ಉಂಗುರ ತೊಗೊಂಡಿದ್ದೀನಿ. ಉಂಗುರ ತೊಗೊಂಡು ಸ್ವಲ್ಪ ಹೀಗೆ ಸ್ಮೂತಾಗಿ ಬ್ರಷ್ನಲ್ಲಿ ಉಜ್ಜಿ, ಅರಳು ಈ ಥರ ಇರೋವಂಥ ಡೈಮಂಡ್ ಇರುವಂಥ ಚಿನ್ನದ ಒಡವೆಗಳು ಉಜ್ಜಬೇಕಾದ್ರೂ ಕೂಡ ಸ್ವಲ್ಪ ನೋಡಿ ಆರಾಮಾಗಿ ಉಜ್ಜಬೇಕಾಗುತ್ತೆ. ಮತ್ತು ಕೊಳೆಗಳು ಎಲ್ಲಿ ಕೂತಿರುತ್ತೆ, ಮತ್ತು ಹೆಚ್ಚು ಕೊಳೆ ಎಲ್ಲಿರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತಲ್ಲ, ಅದನ್ನು ನೋಡ್ಕೊಂಡು ಹಿಂಗೆ ಉಜ್ಕೋಬೇಕಾಗುತ್ತೆ. ಮತ್ತು 5-10 ನಿಮಿಷ ನೆನೆ ಹಾಕಿರೋದ್ಕೊತ್ಕೂ ಅದು ಈಸಿಯಾಗಿ ರಿಮೂವ್ ಆಗುತ್ತೆ, ಹೆಚ್ಚು ಹೊತ್ತು ಉಜ್ಜೋದೇನು ಬೇಕಾಗಲ್ಲ. ನಾನು ಸ್ವಲ್ಪ ಬ್ರಷ್ಷಿಗೆ ಸ್ವಲ್ಪ ಶಾಂಪೂನ ಕೂಡ ಹಾಕ್ಕೊಂಡು ಬಂದೆ, ಇದು ಸ್ವಲ್ಪ ಜಾಸ್ತಿನೇ ಗಲೀಜಾಗಿದೆ. ಅದಕ್ಕೆ ಬ್ರಷ್ ಬಂದು ಆದಷ್ಟು ಕೂಡ ಬೇಬಿ ಬ್ರಷ್ ಬರುತ್ತೆ ನೋಡಿ, ಸಣ್ಣ ಮಕ್ಕಳು ಅಲ್ಲಿ ತಿಕ್ಕಲಿಕ್ಕೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾರಲ್ಲ, ಆ ರೀತಿ ಬ್ರಷ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಫ್ರೆಂಡ್ಸ್, ಒಡವೆಗಳು ಆದಷ್ಟು ಕೂಡ ಹಳೇ ಒಡವೆಗಳು ಅಂದರೆ ಸೌದೋಗಿದೆ ಅನ್ನೋ ಒಡವೆಗಳನ್ನ ತಿಕ್ಕಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ, ಏಕೆಂದರೆ ಮುರ್ಕೋಬಿಡುತ್ತೆ ಹಾಗಾಗಿ. ಮತ್ತು ಈ ಥರ ಚೈನ್ಗಳು ಕೂಡ ಅಷ್ಟೇ, ಅದು ಡ್ಯಾಮೇಜ್ ಆಗಿಬಿಡುತ್ತೆ ಮಧ್ಯದಲ್ಲಿ, ಅದು ಕೊಂಡಿಗಳಿರುತ್ತಲ್ಲ ಅದು ಮುರ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಉಜ್ಕೊಳ್ಳಿ, ಏನು ಅರ್ಜೆಂಟ್ ಇರೋದಿಲ್ಲ. ಒಡವೆ ತೊಳಿಬೇಕು ಅಂದರೆ ನಾವು ಅಷ್ಟೇ ನಿಧಾನವಾಗಿ ತೊಳಿಬೇಕಾಗುತ್ತೆ. ಕೈಯಲ್ಲಿ ಅಂದರೆ ಎರಡು ಕೈಯಲ್ಲಿನಲ್ಲೂ ಕೂಡ ಸ್ವಲ್ಪ ಸಾಫ್ಟಾಗಿ ಹಿಂಗೆ ಒಂದಕ್ಕೊಂದು ಉಜ್ಜೋದ್ರಿಂದಲೂ ಕೂಡ ಸ್ವಲ್ಪ ಕ್ಲೀನ್ ಆಗ್ತವೆ. ಈಗ ನೋಡಿ, ಈಗ ನಾನು ಮಾಟಿ ತೊಗೋತಾ ಇದ್ದೀನಿ, ಮಾಟಿನೂ ಕೂಡ ಅಷ್ಟೇ, ನಿಧಾನಕ್ಕೆ ಉಜ್ಕೊಳ್ಳಿ. ಆವಾಗವಾಗ ತೊಳಿತಾ ಇರೋದ್ರಿಂದ ಹೆಚ್ಚು ಗಲೀಜು ಕೂಡ ಏನು ಆಗಿರೋದಿಲ್ಲ. ಮೊದಲೇ ಹೇಳಿದ ರೀತಿ ಡೈಮಂಡ್ ಏನಾದರೂ ಇರೋವಂಥ ಒಡವೆಗಳನ್ನ ನೀಟಾಗಿ ಆರಾಮಾಗಿ ಉಜ್ಕೊಳ್ಳಿ ನಿಧಾನವಾಗಿ. ನಾವು ಒಡವೆ ಹಾಕೋಬೇಕಾದ್ರೆ ಕಪ್ಪು ಕಪ್ಪುಗೆ ಒಂಥರ ಗಲೀಜಾಗಿದ್ದರೆ ಆ ಒಡವೆನ ಹಾಕ್ಕೊಳ್ಳೋಕ್ಕೆ ಮನಸ್ಸಾಗೋದಿಲ್ಲ. ಅದೇ ಹೀಗೆ ಹಿಂಗೆ ಎಷ್ಟೇ ಹಳೇ ಡಿಸೈನು ಮತ್ತು ತುಂಬ ವರ್ಷದ ಒಡವೆಗಳಾದರೂ ಕೂಡ ನೀಟಾಗಿ ಒಂಥರ ಪಳಪಳ ಅಂತ ಇದ್ದಾಗ, ಕ್ಲೀನಾಗಿದ್ದಾಗ ಒಂಥರ ಖುಷಿ ಆಗ್ತದೆ ನಮಗೆ ಒಡವೆ ಹಾಕೋಬೇಕಾದ್ರೂ. ಈಗ ನೋಡಿ, ನಾನು ನೀರಿನಲ್ಲಿ ಅಂದರೆ ಒಳ್ಳೆ ನೀರಿನಲ್ಲೂ ಕೂಡ ನೀಟಾಗಿ ತೊಳ್ಕೊಂಡು ಬಂದಿದ್ದು ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಆವಾಗಲಿಕ್ಕೂ ಇವಾಗಲಿಕ್ಕೂ ಕೂಡ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಂತ. ಒಂದು ಟಿಶ್ಯೂ ಪೇಪರು ಇಲ್ಲಾಂದರೆ ಒಂದು ಕಾಟನ್ದು ತುಂಬ ಸಾಫ್ಟಾಗಿರೋ ಬಟ್ಟೆ ಇರುತ್ತಲ್ಲ, ಇಲ್ಲಾಂದರೆ ಒಂದು ಕರ್ಚೀಪು ಇಂಥ ಬಟ್ಟೆ ಒಳಗಡೆಗೆ ಹಾಕ್ಬಿಟ್ಟು ಹಂಗೆ ನಿಧಾನವಾಗಿ ಹೀಗೇ ಒರೆಸಿ. ಒರೆಸಾದಮೇಲೆ ಮತ್ತೆ ಇದನ್ನು ಫ್ಯಾನಡಿ ಇಟ್ಬಿಟ್ಟು ಸ್ವಲ್ಪ ಒಣಗಾಗಿ ಬಿಡಿ. ನಾವು ಎಷ್ಟೇ ಒರೆಸಿದ್ರು ಕೂಡ ಅದು ಕೊಂಡಿ ಕೊಂಡಿನಲ್ಲಿ ನೀರಿನಂಶ ಇರುತ್ತಲ್ಲ ಅದು ಒಣಗೋದಿಲ್ಲ. ಮತ್ತು ಅದು ಹಾಗೆ ತೊಗೊಂಡೋಗಿ ಡಬ್ಬದಲ್ಲಿ ಇಟ್ಬಿಟ್ರೆ ಮತ್ತು ಅದೇ ಒಂಥರ ಕೊಳೆ ಥರ ಕುತ್ಕೊಬಿಡುತ್ತೆ ನೀರೇನೆ. ಹಾಗಾಗಿ ನೀಟಾಗಿ ಒರೆಸಿ ಮತ್ತು ಫ್ಯಾನಿನ ಅಡಿನಲ್ಲಿ ಒಣಗಿಸಿ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವು ಹೇಗೆ ತೊಳೆದಿರ್ತೀವೋ ಹಾಗೇ ಇರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಒಡವೆ. ಅನ್ನಿಸ್ತಾ ಐತಿ ಇವಾಗ ಒಡವೆ ಅಂಗಡಿಗೆ ಹೋಗಿ ಹೊಸದಾಗಿ ಖರೀದಿ ಮಾಡ್ಕೊಂಡು ಬಂದಿದ್ದೀವೇನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಹೀಗೇ ಒಡವೆಗಳನ್ನ ಮನೆಯಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ. ಬಾಯ್.